ಬಾಮ ಇಲ್ಲಿ ಗೊಂಬೆ ತಕ್ಕೊಡು ದಾತ್ರಿ, ಬಾ ಇಲ್ಲಿ ಕೊಡು. ಏನಮ್ಮ ಗೊಂಬೆ ಕೂರಿಸ್ತಾ ಇದೀಯಾ? ಅಮ್ಮ ನವರಾತ್ರಿ ಬಂತಲ್ಲೇ, ಅದಕ್ಕೋಸ್ಕರ ಗೊಂಬೆ ಕೂರಿಸ್ತಾ ಇದೀನಿ. ನೋಡಲ್ಲಿ ಅದು ಪಟ್ಟದ ಗೊಂಬೆ, ಏನ್ ಡ್ರೆಸ್ ಮಾಡ್ಕೊಂಡಿದೆ, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿರ್ತಾರೆ ಗೊತ್ತಾ. ಇದು ಒಬ್ಬೊಬ್ಬರ ಮನೆಯಲ್ಲಿ ನಾಲ್ಕು ಐದು ಜೊತೆಗಳಿರುತ್ತೆ, ಇದೇ ಮೇನು ನೋಡು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕಳಶ ಕಳಶ ಮುಂದೆ ಕಳಶ ಇಡಲೇಬೇಕು. ಇದು ಏನು ಗೊತ್ತಾ, ಇದು ಮಂಗಳ ಸೂಚಕವಾದದ್ದು ಕಳಶ ಅನ್ನೋದು. ನಮ್ಮ ವಿಜಯನಗರ ಕಾಲದಿಂದನೂ ಕೂಡ ಈ ಗೊಂಬೆ ಕೂರಿಸೋ ಪದ್ಧತಿ ಬಂದಿದೆ. ಅಲ್ಲದೇ ನಮ್ಮ ಮೈಸೂರಲ್ಲಿ ನವರಾತ್ರಿ ಕಾಲದಲ್ಲಿ 9 ದಿನನೂ ಕೂಡ ಮನೆ ಮನೆಯಲ್ಲೂ ಕೂಡ ಗೊಂಬೆ ಕೂರಿಸ್ತಾರೆ. ಚಕ್ರ ಅಲ್ವೇ ಇದು, ಚರಕ ಅಂತ ಹೇಳ್ತಾರೆ. ಇದು ಗಾಂಧೀಜಿ ಇದರಲ್ಲೇ ನೂಲ್ ತೆಗೆದು ಬಟ್ಟೆ, ಹತ್ತಿಯಿಂದ ನೂಲ್ ತೆಗೆದು ಬಟ್ಟೆ ಮಾಡಿ ಹಾಕೋತಾ ಇರ್ತಾರೆ. ಈ ಬಟ್ಟೆಗಳನ್ನ ಖಾದಿ ಬಟ್ಟೆ ಅಂತ ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ, ಬೇಸಿಗೆ ಕಾಲದಲ್ಲಂತೂ ತುಂಬಾ ಒಳ್ಳೇದು. ಬುದ್ಧನ ಕೂರಿಸಿದ್ಯಾ? ಬುದ್ಧ ಅಹಿಂಸೆ, ಸತ್ಯ, ಶಾಂತಿಯ ಸಂಕೇತ ಇವನು. ಆದ್ರಿಂದ ನೋಡು, ಅದು ಬೋಧಿ ವೃಕ್ಷ ಅಂತ ಅನ್ಕೋ. ಬುದ್ಧಂಗೆ ಬೋಧಿ ವೃಕ್ಷದ ಕೆಳಗಡೆ ಕೂತಾಗ್ಲೇ ಜ್ಞಾನೋದಯ ಆಗಿದ್ದು, ಅದಕ್ಕೋಸ್ಕರ ಅವನ್ನ ಶಾಂತಿ ಅಹಿಂಸೆ ಸಂಕೇತವಾಗಿ ಇಟ್ಟಿದ್ದೀನಿ. ಇದೇನಿದು ಪೇಟ? ಪೇಟ? ಅಯ್ಯೋ ಏನ್ ಪೇಟ ಅಂತ ನಿಮ್ಗಿನ್ನು ಗೊತ್ತೇ ಇಲ್ವಾ? ಈ ಪೇಟ ಮೈಸೂರ್ ಪೇಟ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಇದು ಮೈಸೂರಿಗೆ ಯಾರೇ ವಿಶೇಷ ಅತಿಥಿಗಳು ಬಂದ್ರು ಅವ್ರಿಗೆ ಸನ್ಮಾನ ಮಾಡುವಾಗ ಈ ಪೇಟವನ್ನ ಹಾಕ್ತಾರೆ. ಇದು ಒಂದು ಗೌರವದ ಸಂಕೇತ. ನಮ್ ಸರ್ ಎಂ ವಿಶ್ವೇಶ್ವರಯ್ಯನವ್ರು ಗೊತ್ತಲ್ಲ, ಅವರು ಇದು ಸದಾ ಕಾಲ ಹಾಕೊಂಡಿರೋರು, ಒಂದ್ ಗಳಿಗೆನು ಬಿಡ್ತಿರ್ಲಿಲ್ಲ. ಆದ್ರಿಂದ ಮೈಸೂರು ಪೇಟ ಗಂಡಿಗೂ ಕೂಡ, ಮದುವೆ ಗಂಡಿಗೂ ಕೂಡ ಇದನ್ನ ಹಾಕ್ತಾರೆ. ಲಾಟಿನ್? ಇದು ಬೆಳಕಿನ ಸಂಕೇತ. ಇದು ಹಿಂದಿನ ಕಾಲದಲ್ಲಿ ವಿದ್ಯುಚ್ಛಕ್ತಿ ಇರ್ಲಿಲ್ವಲ್ಲಮ್ಮ, ಆಗ ಇದನ್ನೇ ಹಿಡ್ಕೊಂಡು ಓಡಾಡ್ತಿದ್ರು. ಎತ್ತಿನ ಗಾಡಿ ಇದನ್ನ ಕಟ್ಟಿರೋರು. ಇದು ಬೆಳಕು ಕತ್ಲೇಲಿ ಬೆಳಕನ್ನು ತೋರಿಸುತ್ತೆ. ಪ್ರಾಣಿ ಪಕ್ಷಿ ಎಲ್ಲ ನಮ್ಮ ಪರಿಸರ, ನಮ್ ಜೊತೆಲೆ ಇರುತ್ತವೆ. ಇದಿದ್ರೆ ನಾವು, ಗೊತ್ತಾಯ್ತಾ? ಅದು ತಾಯಿ, ಮಹಾತಾಯಿ ಇವಳು. ಚಾಮುಂಡೇಶ್ವರಿ ಇನ್ಕೋ, ಲಲಿತಾಂಬಿಕೆ ಇನ್ಕೋ, ಪಾರ್ವತಿ ಇನ್ಕೋ, ಇವಳೇ ಎಲ್ಲವನ್ನು ನೋಡೋಳು. ಅದನ್ನ ಅವಳನ್ನ ಮಾಡ್ಬಿಟ್ಟು ಮೇಲ್ ಕೂರಿಸಿದ್ರೆ ಎಲ್ಲ ನೋಡ್ತಾ ಇರ್ತಾಳೆ, ಎಲ್ಲ ಸರ್ವ ಜಗತ್ತನ್ನ. ಆಮೇಲೆ ನೋಡು, ಇದು ಬಾವುಟ, ಗೊತ್ತಾಯ್ತಾ? ಇದು ಭಾರತ ದೇಶದ ಬಾವುಟ. ಇದನ್ನ ಆದಿವಾಸಿ ಮಹಿಳೆ ಹಿಡ್ಕೊಂಡು ನಾನು ಕೂಡ ಭಾರತ ದೇಶದವಳು ಅಂತ ತೋರಿಸ್ತಾ ಇದ್ದಾಳೆ. ಇದು ಹ್ಯಾಪಿ ಮ್ಯಾನ್, ಸಂತೋಷದ ಮನುಷ್ಯ. ಇವನ್ ಇದ್ ಕಡೆ ಎಲ್ಲ ನಗು ಇರುತ್ತೆ, ಸಂತೋಷ ಇರುತ್ತೆ. ಆಮೇಲೆ ನೋಡಿ, ಇವನು ಇಟ್ಕೊಂಡಿರೋದು ಹಣ ಚೀಲ. ಹಣ ಕೂಡ ಯಾವಾಗ್ಲೂ ಅವ್ರ ಮನೇಲಿ ಓಡಾಡ್ತಿರುತ್ತೆ, ಅದಕ್ಕೆಲ್ಲರೂ ಇವ್ನು ಇಟ್ಕೊಂಡಿರ್ತಾರೆ. ತೊಟ್ಲು, ಇದರಲ್ಲಿ ಶ್ರೀಕೃಷ್ಣ, ಕೃಷ್ಣನ್ ತೊಟ್ಲು. ಇವನ್ನ ಇವ್ ಕೂರಿಸ್ಲೇಬೇಕು. ಕೃಷ್ಣನ ಅಂಬೆಗಾಲ್ ಕೃಷ್ಣ ಇವನು, ಇದ್ರಲ್ಲಿ ಮಲಗ್ಬಿಟ್ಟಿದ್ದಾನೆ ಇವನು, ಗೊತ್ತಾಯ್ತಾ? ಹಾ, ರಾತ್ರಿ ನಾವು